ನಮ್ಮ ಗ್ಯಾರಂಟಿ ದೇಶಕ್ಕೆ ಮಾರ್ಕ ಅಂತ ಹೇಳಿದ್ದಾರೆ. ವೇರ್ ಡಿಡ್ ಯು ಟೇಕ್ ದಿ ಪರ್ಮಿಷನ್? ಹೂ ಗಿವ್ ಯು ಪರ್ಮಿಷನ್? ಮೇಡಮ್, ಶ್ರೀಮತಿ ಸೋನಿಯಾಜಿ, ಯು ಪ್ಲೀಸ್ ಕಮ್ ಅಂಡ್ ಟೇಕ್ ಓತ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನನಗೆ ಬೇಡ ಈ ಪ್ರಧಾನಮಂತ್ರಿ ಸ್ಥಾನ, ಒಬ್ಬ ಆರ್ಥಿಕ ತಜ್ಞ ಈ ದೇಶ ಮುಂದುವರಿಬೇಕು. ನಮ್ಮ ಗ್ಯಾರಂಟಿ ದೇಶಕ್ಕೆ ಮಾರ್ಕ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹೆಣ್ಮಕ್ಳಿಗೆ ರಾಹುಲ್ ಗಾಂಧಿ ಅವರು ಗೌರ್ಮೆಂಟ್ ಆರ್ಡಿನರಿ ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ಜನರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ನಮ್ದೊಂದು 5ನೇ ಗ್ಯಾರಂಟಿ ಕೊಟ್ಟಿದ್ದೇವೆ. 5 ಬೆರಳಲ್ಲಿ 4 ಬೆರಳಿತ್ತು, ಕೊನೆಯ ಬೆರಳು ಕೊನೆಯ ಗ್ಯಾರಂಟಿ. ಮ್ಯಾನಿಫೆಸ್ಟೋನು ಬರ್ತದೆ, ಬೇರೆ ವಿಚಾರ. 5 ಪ್ರಮುಖವಾದಂಥ ಗ್ಯಾರಂಟಿನ ಇವತ್ತು ನಾವು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ನಿನ್ನೆ ರಾಹುಲ್ ಗಾಂಧಿ ಅವರು ಮಂಗಳೂರಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ವರ್ಚುವಲ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅವರು ಹೇಳಿದ್ದಾರೆ 50 ಲಕ್ಷ ಜನರಿಗೆ ಮೀಟಿಂಗ್ ಮಾಡಿದ್ದೀನಿ ಅಂತ. ನಾನು ಎಲೆಕ್ಷನ್ ಕಮಿಷನ್ಗೆ, ಪ್ರೈಮ್ ಮಿನಿಸ್ಟರ್ಗೆ, ಬೊಮ್ಮಾಯಿಯವರಿಗೆ ಕೇಳ್ತಾ ಇದ್ದೀನಿ, ವೇರ್ ಡಿಡ್ ಯು ಟೇಕ್ ದಿ ಪರ್ಮಿಷನ್? ಹೂ ಗಿವ್ ಯು ಪರ್ಮಿಷನ್? ವೆದರ್ ಎಲೆಕ್ಷನ್ ಕಮಿಷನ್, ವೆದರ್ ಯು ಹ್ಯಾವ್ ಟೇಕನ್ ದಿ ಪರ್ಮಿಷನ್? ವಾಟ್ ಡಸ್ ದಿ ಲಾ ಟೆಲ್ಸ್? ವಾಟ್ ಡಸ್ ದಿ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಲಾ ಟೆಲ್ಸ್? ಯು ಹಿಮ್ಸೆಲ್ಫ್ ಹ್ಯಾವ್ ಗಿವನ್ ಅನ್ ಅಡ್ವರ್ಟೈಸ್ಮೆಂಟ್ ಇನ್ ದಿ ಪೇಪರ್ that 50 lakh, whatever the numbers are there, you have given an advertisement, your advertisement. So whether it is accountable, to whose account this virtual meeting of all the leaders has gone? And yak english alli vichara maatadta idini indadre idu election commission avaru kuda idu artha agbeku. ಈ ವರ್ಚುವಲ್ ಮೀಟಿಂಗು ನಾವು ನೋಡಿದ್ದೇವೆ, ಟಿವಿಲಿ ನೋಡಿದ್ದೇವೆ, ಪೇಪರ್ ನೋಡಿದ್ದೇವೆ, ಬರ್ದಿದ್ದು ನೋಡಿದ್ದೇವೆ, ಅವ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನೋಡಿದ್ದೇವೆ. ನಾನು ಎಲೆಕ್ಷನ್ ಕಮಿಷನ್ ಅಂತ ಕೇಳಿದೆ, ನಮ್ಮ ಇನ್ಚಾರ್ಜ್ ಯಾರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮಾತಾಡಿಸ್ತಾರೆ, ನಾವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದು. ಈಗ ಯಾರ ಮೇಲೆ ಕೇಸ್ ಹಾಕಬೇಕು, ಯಾರಿಗೆ ಎಕ್ಸ್ಪೆಂಡಿಚರ್ ಹಾಕಬೇಕು, ಇದು ಎಲೆಕ್ಷನ್ ಕಮಿಷನ್ ಅವರೇ ನಮಗೆ ಹೇಳಬೇಕು. ಸೊ ನಾವು ಅದನ್ನು ಸ್ಟಡಿ ಮಾಡ್ತೇವೆ, ಸ್ಟಡಿ ಮಾಡಿಬಿಟ್ಟು ಮತ್ತೆ ನಾನು ಅಭಿಷೇಕ್ ತಿಳಿಸ್ತೇನೆ. ಆಫ್ ಕೋರ್ಸ್ ವಿ ಹ್ಯಾವ್ ಟು, ದಟ್ ಇಸ್ ವೈ ಐ ಆಮ್ ಟೇಕಿಂಗ್ ಅಪ್ ದಿಸ್ ಸಬ್ಜೆಕ್ಟ್. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ, ಇವತ್ತು ಈ ದೇಶಕ್ಕೆ ಅಬ್ದುಲ್ ಕಲಾಂರು ಎಲ್ಲ ನಾಯಕರುಗಳು ಈ ದೇಶದ ಎಲ್ಲ UPA 1 ಎಲ್ಲ ಪಕ್ಷದ ಮುಖಂಡರುಗಳು, ಸಂಸತ್ ಸದಸ್ಯರು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತೆಗೆದುಕೊಳ್ಳಮ್ಮ ಅಂತೇಳಿ ಪತ್ರವನ್ನು ಕೊಟ್ಟರು. ಆ ಪತ್ರವನ್ನು ಕೊಟ್ಟಾಗ ಅಬ್ದುಲ್ ಕಲಾಂ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಬಂದು ಸ್ವೀಕಾರ ಮಾಡಿ ನಾನು ಓದ್ಕೊಡ್ಲಿಕ್ಕೆ ನನಗೆ ಎಲ್ಲ ಥರದ ನಂಬರ್ಸು ಸಮಾಧಾನ ಆಗಿದೆ. ಐ ಬೀನ್ ಸ್ಯಾಟಿಸ್ಫೈಡ್ ವಿತ್ ದಿ ನಂಬರ್ಸ್ ವಾಟ್ ಎವರ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆರ್ ಗಿವನ್. ಮೇಡಮ್ ಶ್ರೀಮತಿ ಸೋನಿಯಾಜಿ, ಯು ಪ್ಲೀಸ್ ಕಮ್ ಅಂಡ್ ಟೇಕ್ ಓತ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಥೇಳಿ ಅವರು ಆಹ್ವಾನವನ್ನು ಕೊಟ್ಟರು. ಯಾರು ನಮ್ಮ ಸೋನಿಯಾ ಗಾಂಧಿ ಅವರು? ನಾನು ಕಂಡಂತ ಒಬ್ಬ ಭಾರತದ ಈ ಭೂಮಿಯಲ್ಲಿ ಹುಟ್ಟುವುದು ಕೂಡ ಭಾರತದ ಸಂಸ್ಕೃತಿಯನ್ನ ಹಚ್ಚಿಕೊಂಡು ಒಬ್ಬ ಭಾರತೀಯ ಒಂದು ದೊಡ್ಡ ಕುಟುಂಬಕ್ಕೆ ಬಂದು ಇಂದಿರಾ ಗಾಂಧಿಯವರ ಸೊಸೆಯಾಗಿ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಧರ್ಮಪತ್ನಿ, ತನಗೆ ಪ್ರಧಾನಮಂತ್ರಿ ಸ್ಥಾನ ಬಂದಾಗ ನನಗೆ ಬೇಡ ಈ ಪ್ರಧಾನಮಂತ್ರಿ ಸ್ಥಾನ, ಒಬ್ಬ ಆರ್ಥಿಕ ತಜ್ಞ ಈ ದೇಶ ಮುಂದುವರಿಬೇಕು, ಈ ದೇಶಕ್ಕೆ ಶಕ್ತಿ ಇರಬೇಕು,
ನಾವೆಲ್ಲ ಕಳ್ಕೊಂಡಿದ್ದೇವೆ. ನನ್ನ ಅತ್ತೆ ಕಳ್ಕೊಂಡಿದ್ದೇನೆ, ನನ್ನ ಗಂಡನ ಕಳ್ಕೊಂಡಿದ್ದೇನೆ. ನನಗೆ ಈ ಸ್ಥಾನ ಬೇಡ, ಈ ದೇಶ ಮುಖ್ಯ, ಈ ಭಾರತ ಮುಖ್ಯ ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದರು. ಎರಡು ಬಾರಿ 2-10 ವರ್ಷಗಳ ಕಾಲ ತನ್ನ ಸ್ಥಾನನ ತ್ಯಾಗ ಮಾಡಿ ನಮ್ಮೆಲ್ಲರ ಒತ್ತಡದಿಂದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮಗೆ ಇಷ್ಟು ದೊಡ್ಡ ಶಕ್ತಿಶಾಲಿ ಕೊಟ್ಟಿದ್ದಾರೆ. ನನ್ನಂಥ ಒಬ್ಬ ಕಾರ್ಯಕರ್ತರಿಗೆ, ನನಗೆ ಬಿಜೆಪಿಯವರು ಜೈಲು ಕಳಿಸ್ತಾರೆ, ತಿಹಾರ್ ಜೈಲು ನೋಡಿರ್ಲಿಲ್ಲ ಆಕೆ, ಆ ತಾಯಿ ನೋಡಿರ್ಲಿಲ್ಲ. ನನಗೆಲ್ಲ ಇಡೀ ರಾಜ್ಯದ ಒಬ್ಬ ಕಾರ್ಯಕರ್ತರಿಗೆ, ರಾಷ್ಟ್ರದ ಕಾರ್ಯಕರ್ತರಿಗೆ ಬಂದು ನೋಡಿ ಶಕ್ತಿ ಕೊಟ್ಟಂಥ ದೊಡ್ಡ ಹೃದಯ ಶ್ರೀಮಂತಿಕೆ ಮಹಿಳೆ ಆ ನನ್ನ ತಾಯಿ. ಈ ದೇಶಕ್ಕೆ ಅಬ್ದುಲ್ ಕಲಾಂರು, ಎಲ್ಲ ನಾಯಕರುಗಳು, ಈ ದೇಶದ ಎಲ್ಲ UPA 1 ಎಲ್ಲ ಪಕ್ಷದ ಮುಖಂಡರುಗಳು, ಸಂಸತ್ ಸದಸ್ಯರು, ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತೆಗೆದುಕೊಳ್ಳಮ್ಮ ಅಂತೇಳಿ ಪತ್ರವನ್ನು ಕೊಟ್ಟರು. ಆ ಪತ್ರವನ್ನು ಕೊಟ್ಟಾಗ ಅಬ್ದುಲ್ ಕಲಾಂರವರು ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಬಂದು ಸ್ವೀಕಾರ ಮಾಡಿ ನಾನು ಓದ್ಕೊಡ್ಲಿಕ್ಕೆ ನನಗೆ ಎಲ್ಲ ಥರದ ನಂಬರ್ಸು ಸಮಾಧಾನ ಆಗಿದೆ. ಐ ಬೀನ್ ಸ್ಯಾಟಿಸ್ಫೈಡ್ ವಿತ್ ದಿ ನಂಬರ್ಸ್ ವಾಟ್ ಎವರ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆರ್ ಗಿವನ್. ಮೇಡಮ್ ಶ್ರೀಮತಿ ಸೋನಿಯಾಜಿ, ಯು ಪ್ಲೀಸ್ ಕಮ್ ಅಂಡ್ ಟೇಕ್ ಓತ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಥೇಳಿ ಅವರು ಆಹ್ವಾನವನ್ನು ಕೊಟ್ಟರು. ಯಾರು ನಮ್ಮ ಸೋನಿಯಾ ಗಾಂಧಿಯವರು? ನಾನು ಕಂಡಂತ ಒಬ್ಬ ಭಾರತದ ಈ ಭೂಮಿಲಿ ಹುಟ್ಟುವುದು ಕೂಡ ಭಾರತದ ಸಂಸ್ಕೃತಿಯನ್ನು ಹಚ್ಚಿಕೊಂಡು ಒಬ್ಬ ಭಾರತೀಯ ಒಂದು ದೊಡ್ಡ ಕುಟುಂಬಕ್ಕೆ ಬಂದು ಇಂದಿರಾ ಗಾಂಧಿಯವರ ಸೊಸೆಯಾಗಿ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಧರ್ಮಪತ್ನಿ, ತನಗೆ ಪ್ರಧಾನಮಂತ್ರಿ ಸ್ಥಾನ ಬಂದಾಗ ನನಗೆ ಬೇಡ ಈ ಪ್ರಧಾನಮಂತ್ರಿ ಸ್ಥಾನ, ಒಬ್ಬ ಆರ್ಥಿಕ ತಜ್ಞ ಈ ದೇಶ ಮುಂದುವರಿಬೇಕು, ಈ ದೇಶಕ್ಕೆ ಶಕ್ತಿ ಇರಬೇಕು, ನಾವೆಲ್ಲ ಕಳ್ಕೊಂಡಿದ್ದೇವೆ, ನನ್ನ ಅತ್ತೆ ಕಳ್ಕೊಂಡಿದ್ದೇನೆ, ನನ್ನ ಗಂಡನ ಕಳ್ಕೊಂಡಿದ್ದೇನೆ, ನನಗೆ ಈ ಸ್ಥಾನ ಬೇಡ, ಈ ದೇಶ ಮುಖ್ಯ, ಈ ಭಾರತ ಮುಖ್ಯ ಅಂತೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದರು. ಎರಡು ಬಾರಿ 2-10 ವರ್ಷಗಳ ಕಾಲ ತನ್ನ ಸ್ಥಾನನ ತ್ಯಾಗ ಮಾಡಿ ನಮ್ಮೆಲ್ಲರ ಒತ್ತಡದಿಂದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮಗೆ ಇಷ್ಟು ದೊಡ್ಡ ಶಕ್ತಿಶಾಲಿ ಕೊಟ್ಟಿದ್ದಾರೆ. ನನ್ನಂಥ ಒಬ್ಬ ಕಾರ್ಯಕರ್ತರಿಗೆ, ನನಗೆ ಬಿಜೆಪಿಯವರು ಜೈಲು ಕಳಿಸ್ತಾರ, ತಿಹಾರ್ ಜೈಲು ನೋಡಿರ್ಲಿಲ್ಲ ಆಕೆ, ಆ ತಾಯಿ ನೋಡಿರ್ಲಿಲ್ಲ. ನನಗೆಲ್ಲ ಇಡೀ ರಾಜ್ಯದ ಒಬ್ಬ ಕಾರ್ಯಕರ್ತರಿಗೆ, ರಾಷ್ಟ್ರದ ಕಾರ್ಯಕರ್ತರಿಗೆ ಬಂದು ನೋಡಿ ಶಕ್ತಿ ಕೊಟ್ಟಂತ ದೊಡ್ಡ ಹೃದಯ ಶ್ರೀಮಂತಿಕೆ ಮಹಿಳೆ ಆ ನನ್ನ ತಾಯಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.